ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಪ್ರವಾಸಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಹ್ಯಾಶ್ಟ್ಯಾಗ್ ಆನ್ಸರ್ ಮಾಡಿ ಮೋದಿ ಎಂದು ಸರಣಿ ಟ್ವೀಟ್ಗಳನ್ನು ಮಾಡಿದ್ದಾರೆ. ಚುನಾವಣೆ ಸಂದರ್ಭ ಆಗಿರೋದ್ರಿಂದ ನರೇಂದ್ರ ಮೋದಿ ಪದೇ ಪದೇ ರಾಜ್ಯಕ್ಕೆ ಭೇಟಿ ನೀಡುತ್ತಿದ್ದಾರೆ. ಬರಗಾಲದ ಸಂದರ್ಭದಲ್ಲಿ ಮೋದಿ ರಾಜ್ಯದ ನೆರವಿಗೆ ಬರಲಿಲ್ಲ, ಆದರೆ ಈಗ ಮತ ಕೇಳಲು ಬರ್ತಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲೂ ರಾಜ್ಯಕ್ಕೆ ಯೋಜನೆಗಳನ್ನು ನೀಡಿಲ್ಲ. ಚುನಾವಣೆ ಇದ್ದರೂ ರಾಜ್ಯವನ್ನು ಲಘುವಾಗಿ ಪರಿಗಣಿಸಲಾಗಿದೆ. ಬಿಜೆಪಿ ಸರ್ಕಾರವೇ ಪ್ರತಿ ಬಾರಿ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ತೋರಿಸಿದೆ ಅಂತ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ಉದ್ಯೋಗ ಸೃಷ್ಟಿ ದೃಷ್ಟಿಯಿಂದ ವರವಾಗಿದೆ, ಆದರೆ ಬಿಜೆಪಿ ಸರ್ಕಾರ ಅದಕ್ಕೂ ಕೊಕ್ಕೆ ಹಾಕಿದೆ. ಯೋಜನೆಗೆ ಮೀಸಲಿಟ್ಟ ನಿಧಿಯನ್ನು ಶೇಕಡ 21.66% 60,000 ಕೋಟಿ ಕಡಿತಗೊಳಿಸಲಾಗಿದೆ. ನರೇಂದ್ರ ಮೋದಿ ಯಾಕೆ ಭಾರತದ ಯುವಕರು ನಿರುದ್ಯೋಗಿಗಳಾಗಬೇಕು ಅಂತ ಬಯಸ್ತಿದ್ದಾರೆ? ಯುವಕರು ತಮ್ಮ ಟ್ರೋಲ್ ಏಜೆಂಟ್ಗಳಾಗಿರಲಿ ಎಂದು ಅವರು ಬಯಸ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಸಿಕ್ಕಾಪಡೆ ಟ್ವೀಟ್ ಮಾಡಿದ್ದಾರೆ, ಎಲ್ಲ ಓದಕ್ಕಾಗಲ್ಲ. ಈಗ ಆಮೇಲೆ ತೋರ್ಸ್ಬಿಡೋದ್ ಬೇಕಿದ್ರೆ ಸಿಕ್ಕಾಪಡೆ ಅದಾನೆ ಬಗ್ಗೆ ಮಾತನಾಡಿದ್ದಾರೆ. ಅದಾನೆ ನಿಮ್ಮ ಆತ್ಮ ಸ್ನೇಹಿತರಲ್ವಾ, ಮಾತನಾಡಿ ಅದ್ರ ಬಗ್ಗೆ, ಇಂಡಿಯನ್ ಬಗ್ಗೆ ವರದಿ ಬಗ್ಗೆ ಮಾತನಾಡಿ ಅಂತಕೊಳ್ಳಿದ್ದಾರೆ. ರೈತರ ಆದಾಯವನ್ನ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರಿ, ಬಟ್ ಎಷ್ಟು ಕೊಟ್ಟಿದೆ ಸಬ್ಸಿಡಿ? ಸಬ್ಸಿಡಿ ಇರೋ ಸಬ್ಸಿಡಿನ ಕಿತ್ಕೊಂಡಿದ್ರ ನೀವು, ಸಬ್ಸಿಡಿ ಕೊಡ್ತಾ ಇಲ್ಲ ರೈತರಿಗೆ. ಇದು ರೀತಿ ಪ್ರಶ್ನೆ. ಆಮೇಲೆ ಬಜೆಟ್ನಲ್ಲಿ ಏನು ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ ಆಗಿದೆ, ಯಾವುದೇ ಘೋಷಣೆಗಳನ್ನ ಮಾಡಿಲ್ಲ ಕನ್ನಡಿಗರಂದ್ರೆ ನಿಮ್ಗೆ ಅಷ್ಟೊಂದು ಕೇವಲವಾ? ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಅಂತ ನಾಟಕ ಮಾಡ್ತಾ ಇದೆ, ಸೊ ಕನ್ನಡಿಗರನ್ನ ಮೋಸ ಮಾಡ್ತಾ ಇದೆ. ಆಮೇಲೆ ಬಡವ್ರ ಬಗ್ಗೆ ಯಾಕೆ ನಿಮ್ಗೆ ದ್ವೇಷ? ಸೊ 80 ಕೋಟಿ ಜನರಿಗೆ ಆಹಾರದನ್ನ ವಿತರಿಸಿತ್ತು ಹಿಂದೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿ. ನರೇಂದ್ರ ಮೋದಿ ಅವರು ಈಗ ಬಜೆಟ್ ಆದ್ಮೇಲೆ ಅದು 33% ಸಬ್ಸಿಡಿಯನ್ನ ಕಮ್ಮಿ ಮಾಡಿದ್ದಾರೆ. ಸೊ ಹಾಗಾಗಿ ಆಹಾರ ಧಾನ್ಯಗಳ ಪೂರೈಕೆ ರಾಜ್ಯಗಳಿಗೆ ಕಡಿಮೆ ಆಗುತ್ತೆ. ಈಗ ಕರ್ನಾಟಕದಲ್ಲೇ 7 ಕೆಜಿ 10 ಕೆಜಿ ಇತ್ತು, 7 ಕೆಜಿ ಮಾಡಿದ್ರೆ 5 ಕೆಜಿ ಮಾಡಿದ್ದಾರೆ. ಹಾಗಾಗಿ ಆಹಾರ ರಾಷ್ಟ್ರೀಯ ಭದ್ರತೆ ಆಹಾರ ಭದ್ರತೆ ಕಾಯ್ದೆ ಏನಿದೆ ಅದಕ್ಕೆ ಸಬ್ಸಿಡಿ ಕಡಿಮೆ ಮಾಡಿರೋದ್ರಿಂದ ಇವೆಲ್ಲ ಅವಾಂತರಗಳಾಗ್ತಾ ಇದಾವೆ. ಆನ್ಸರ್ ಮಾಡಿ ಮೋದಿ ಅಂತ ಕೇಳ್ತಿದ್ದಾರೆ. ನೋಡ್ಬೇಕು, ಇನ್ನು ಜಾಸ್ತಿ ಏನೋ ಮಾಡಿದ್ದಾರೆ ಸಿಕ್ಕಾಪಟ್ಟೆ. ಭದ್ರಾ ಮೇಲ್ದಂಡ ಯೋಜನೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ, ಇದ್ರ ಬಜೆಟ್ ನಲ್ಲಿ ಪ್ರಸ್ತಾವ ಮಾಡಿದ್ರಿ ನೀವು 5,000 ಕೋಟಿ ಅಂತ. ಇದ್ರ 53,000 ಕೋಟಿ ಏನೋ ಖರ್ಚಿದೆ, ಅದಕ್ಕೆ ಅದಕ್ಕೆ ಟ್ವೀಟ್ ಮಾಡಿ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. 53,000 ಕೋಟಿ ವೆಚ್ಚದಲ್ಲಿ ಶೇಕಡ 50% ಕೊಡುತ್ತೇವೆ ಅಂದ್ರು, ಆದ್ರೆ 2,300 ಕೋಟಿ ಮಾತ್ರ ಕೊಡ್ತಾ ಇದಾರೆ ನೀವು, ಇದಾವ್ ನ್ಯಾಯ? ತುಂಬಾ ಕ್ವಶನ್ಸ್ ಮಾಡಿದಾರೆ. ಆನ್ಸರ್ ಮಾಡಿ ಮೋದಿ ಅಂತ ಆನ್ಸರ್ ಮಾಡ್ಬೇಕಲ್ಲ ಇದಕ್ಕೆ. ಸೊ ಸಣ್ಣ ಸಣ್ಣಕ್ಕೆ ಆನ್ಸರ್ ಮಾಡಲ್ಲ. ಇಷ್ಟು ಸಿದ್ದರಾಮಯ್ಯ ಇಷ್ಟು ಬುಂಕ ಪೇಜ್ ಗಟ್ಲ ಪ್ರಶ್ನೆ ಮಾಡಿದ್ರೆ ಯಾರು ಆನ್ಸರ್ ಮಾಡ್ತಾರೆ? ಬಿಜೆಪಿ ಮಾಡ್ಬೇಕು, ಯಾರು ಮಾಡಲ್ಲ, ಯಾರು ಮಾತಾಡ್ತಾರೆ ಸುಮ್ನೆ ಮಾತಾಡ್ಬಿಟ್ಟು ತೇಳ್ಸರ್ ಅಷ್ಟೇ, ಅದಕ್ಕೆಲ್ಲ ಆನ್ಸರ್ ಮಾಡಕ್ ಹೋಗಲ್ಲ. ನೋಡೋಣ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ ಯಾವ ಟೀಕೆ ಆದ್ರೆ ಎಲೆಕ್ಷನ್ ಟೈಮ್ ಅಲ್ವಾ, ಸೊ ಬರ್ತಾರೆ ಹೋಗ್ತಾರೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಯಡಿಯೂರಪ್ಪ ಅವ್ರು ಸಿಎಂ ಆಗಿರ್ಬೇಕಾದ್ರೆ ಪ್ರವಾಹ, ಏನ್ ಪ್ರವಾಹ ಉತ್ತರ ಕರ್ನಾಟಕದಲ್ಲಂತೂ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಲಿಲ್ಲ ಅವಾಗ ಮೋದಿ. ಸೊ ಪ್ರವಾಹ ಇದ್ದಾಗ ಜನ ಸಂಕಷ್ಟ ಇದ್ದಾಗ ಮೋದಿ ಬರಲಿಲ್ಲ. ಈಗ ಎಲೆಕ್ಷನ್ ಟೈಮ್ ಬರ್ತಾ ಇದ್ದಾರೆ, ಯಾಕೆ ಬರ್ತೀರಾ, ಆಗ ಬಂದಿಲ್ಲ ಈಗ ಯಾಕೆ ಬರ್ತೀರಾ ಅನ್ನೋದು ಕಾಂಗ್ರೆಸ್ಸಿಗರು ಕೆಲವೊಂದಿಷ್ಟು ಜನರ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದ ಕೂಡ ಬಗ್ಗೆ ಚರ್ಚೆ ಆಗಿದೆ. ಈಗೇನು 10 ರಲ್ಲಿ 20 ರಲ್ಲಿ ಮೇಲೆ ಬರ್ತೀರಾ? ನಮ್ಗೆ ಸಂಕಷ್ಟ ಇದ್ದಾಗ ಬನ್ನಿ ಸ್ವಾಮಿ ನಮ್ಮ ರಾಜ್ಯಕ್ಕೆ ಬಂದು ನೋಡ್ಕೊಂಡೋಗಿ. ಶಿವಮೊಗ್ಗಕ್ಕೆ ಬರ್ತಾರೆ ಏರ್ಪೋರ್ಟ್ ಉದ್ಘಾಟನೆಗೆ. ಅಲ್ಲಿ ಜನ ಹೇಳ್ತಿರೋದು ಶಿವಮೊಗ್ಗಕ್ಕೆ ಏರ್ಪೋರ್ಟ್ ಉದ್ಘಾಟನೆ ಆಗ್ತಿದೆ, ಹೌದು ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ, ಶಿವಮೊಗ್ಗ ಒಂದು ದೊಡ್ಡ ಸಿಟಿ ಆಗ್ತಿದೆ ಅಂತಿದ್ದಾರೆ. ಇದೇ ಬಿಜೆಪಿ ಸರ್ಕಾರ ಭದ್ರಾವತಿಯಲ್ಲಿ ಉಕ್ಕಿನ ಕಾರ್ಖಾನೆ ಉಳಿಸ್ಕೊಳ್ಳಲಿಲ್ಲ. ಎಲ್ಲಿಂದ ಬಂತ ಅಭಿವೃದ್ಧಿ? ಏರ್ಪೋರ್ಟ್ ಇಂದ ಬದುಕೋರ್ ಎಷ್ಟು ಜನ, ಉಕ್ಕಿನ ಕಾರ್ಖಾನೆಯಿಂದ ಬದುಕೋರ್ ಎಷ್ಟು ಜನ, ಹಿಂಗೆ. ಆಮೇಲೆ ಇದು ಏನು ನೀವ್ ಹೇಳದಂತೆ ಏನು ಮೇಕ್ ಇನ್ ಇಂಡಿಯಾ, ಹೌದು ಮೇಕ್ ಇನ್ ಇಂಡಿಯಾದೇ ಅದಲ್ವಾ, ಅದನ್ನೇ ಮುಚ್ಚಾ ಇದೀವಿ. ಮೇಕ್ ಇನ್ ಇಂಡಿಯಾದಲ್ಲಿ ಮತ್ತೆ ಅದನ್ನ ಪುನರ್ ಅದಕ್ಕೆ ಹೊಸ ರೂಪವನ್ನು ಕೊಟ್ಟು ಉಳಿಸ್ಕೋಬಹುದಾಗಿತ್ತು. ಯಾವ್ದಾವ್ದೋ ವಿಗ್ರಹಗಳಿಗೆ ಯಾವ್ದಾವ್ದಕ್ಕೋ 1,000 ಕೋಟಿಯನ್ನ ಸುರಿದು ದೇಶದ ಒಂದು ಐಕ್ಯತೆ ಮತ್ತು ಭದ್ರತೆ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಸಾರೋದು ಮುಖ್ಯ. ವಿಗ್ರಹಗಳಿಗೆ ಸುರಿಯೋ ಹಣವನ್ನು ಉಕ್ಕಿನ ಕಾರ್ಖಾನೆಗೆ ಸುರಿದಿದ್ದರೆ ಅದೆಷ್ಟೋ 1,000 ಕುಟುಂಬಗಳನ್ನು ನಡೆಸ್ತಾ ಇತ್ತು. ಅವ್ರು ನಿಮಗೆ ಓಟು ಕೂಡ ಹಾಕ್ತಿದ್ರು, ಇಲ್ಲ ಅಂತಲ್ಲ.